ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ದೀಪಾ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್. ನೀವಿದೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನಿವತ್ತು ನಿಮಗೆ ಮೊಟ್ಟೆ ಇಲ್ಲದೆ, ಓವನ್ ಇಲ್ಲದೆ ಕುಕ್ಕರ್ನಲ್ಲಿ ಯಾವ ರೀತಿಯಾಗಿ ಕೇಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಕೇಕ್ ಮೋಲ್ಡನ್ನು ಉಪಯೋಗಿಸ್ಕೊಂಡಿಲ್ಲ. ಹಾಗಾದರೆ ತಡ ಮಾಡೋದು ಬೇಡ, ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಬನ್ನಿ ನೋಡಿ, ಇಲ್ಲಿ ನಾನು ಒಂದು ಚಿಕ್ಕ ಕುಕ್ಕರನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಆಯಿಲನ್ನು ಒರೆಸ್ಕೊಳ್ತಾ ಇದ್ದೀನಿ. ಸೈಡಲ್ಲೂ ಸ್ವಲ್ಪ ಆಯಿಲನ್ನು ಒರೆಸ್ಕೋಬೇಕಾಗತ್ತೆ, ಇದರಿಂದ ಕೇಕ್ ಸುಲಭವಾಗಿ ಕುಕ್ಕರ್ನಿಂದ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಂತರ ಬಟರ್ ಪೇಪರನ್ನು ಇಟ್ಕೊಳ್ತಾ ಇದ್ದೀನಿ. ಬಟರ್ ಪೇಪರನ್ನು ಇಟ್ಕೊಂಡು ಅದ್ರ ಮೇಲ್ಗಡೆಯಿಂದ ಆಯಿಲನ್ನು ಒರೆಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಿದ್ರೆ ಕುಕ್ಕರ್ಗೆ ಆಯಿಲನ್ನು ಒರೆಸ್ಕೊಂಡ ನಂತರ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಸವರ್ಕೊಳ್ಳಿ. ಅಂದರೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು, ಇವೆರಡರಲ್ಲಿ ಯಾವುದನ್ನು ಬೇಕಿದ್ರೂ ನೀವು ಸವರ್ಕೊಳ್ಬೋದು. ನೋಡಿ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ಸ್ಪೂನ್ ಆಗೋಷ್ಟು ಸನ್ ಪ್ಯೂರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನಂತರ 1/2 ಕಪ್ ಆಗೋಷ್ಟು ಪುಡಿ ಮಾಡಿರುವಂತಹ ಸಕ್ಕರೆ, ಅಂದರೆ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ 1/2 ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ವಿಸ್ಕರನ್ನು ಉಪಯೋಗಿಸ್ಕೊಂಡು ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂತಿದ್ರೆ ನೀವು ಫೋರ್ಕ್ ಇದ್ದರೆ ಫೋರ್ಕಲ್ಲಿ ವಿಸ್ಕ್ ಮಾಡ್ಕೋಬಹುದು, ಅಥವಾ ಯಾವುದೂ ಇಲ್ಲ ಅಂತಿದ್ರೆ ಒಂದು ಸೌಟನ್ನು ತೆಗೆದುಕೊಂಡು ಅದರಿಂದ ಏನು ವಿಸ್ಕ್ ಮಾಡ್ಕೋಬಹುದು. ನೋಡಿ, ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ನಂತರ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟನ್ನು ಸಹ ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಹಾಲನ್ನು ಒಂದ್ಸಲ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಆ ಹಾಲನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 1/2 ಕಪ್ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಅಷ್ಟೇ ಇವಾಗ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನಂತರ ಉಳಿದಿರೋ ಹಾಲನ್ನು ಬೇಕಿದ್ರೆ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೂ ಗಂಟು ಗಂಟಾಗಿ ಇರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ರೌಂಡ್ ಕಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟು ಗಂಟುಗಳು ಇರಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ನಾನು ಉಳಿದಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 1/2 ಕಪ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರ್ ತುಂಬ ತೆಳುವಾಗಿ ಇರಬಾರ್ದು, ಸೊ ನೋಡಿಕೊಂಡು ಹಾಲನ್ನು ಹಾಕೋಬೇಕಾಗತ್ತೆ. ನಾವಿಲ್ಲಿ ಮೊಸರನ್ನು ಹಾಕ್ಕೊಂಡಿರೋದ್ರಿಂದ ಮೊಸರು ಸ್ವಲ್ಪ ನೀರಾಗಿದ್ದರೆ ಹಾಲಿನ ಪ್ರಮಾಣ ಕಡಿಮೆ ಸಾಕಾಗುತ್ತೆ, ನೋಡಿಕೊಂಡು ಹಾಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆದ ನಂತರ 1/2 ಟೀಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/2 ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾದಲ್ಲಿ ಸ್ವಲ್ಪನೂ ಗಂಟು ಗಂಟು ಇರಬಾರ್ದು, ನೋಡಿಕೊಂಡು ಹಾಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ಹಾಕೋಬಹುದು, ಅಥವಾ ನಿಮ್ಮಲ್ಲಿ ಬೀಟ್ರೂಟ್ ರಸ ಇದ್ದರೆ ಅದನ್ನು ಸಹ ನೀವು ಹಾಕ್ಕೊಳ್ಬಹುದು, ಅದರಿಂದನೂ ಕಲರ್ಫುಲ್ಲಾಗಿ ಕಾಣುತ್ತೆ ಕೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ ಕೇಕ್ ಬ್ಯಾಟರ್. ನೋಡಿ, ಈ ರೀತಿಯಾಗಿ ಇರಬೇಕಾಗತ್ತೆ. ನೋಡಿ, ಇವಾಗ ರೆಡಿಯಾಗಿರುವಂತಹ ಕೇಕ್ ಬ್ಯಾಟರನ್ನು ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ನೀಟಾಗಿ ಇದನ್ನು ಹಾಕೋಬೇಕಾಗತ್ತೆ. ನೋಡಿದ್ರಲ್ಲ, ಚೆನ್ನಾಗಿ ಇದನ್ನು ಹಾಕ್ಕೊಂಡ ನಂತರ ಒಂದೆರಡು ಸಲ ಇದನ್ನು ಟ್ಯಾಪ್ ಮಾಡ್ಕೋಬೇಕು, ಪಕ್ಕುಟ್ಕೋಬೇಕು. ಇವಾಗ ಕುಕ್ಕರ್ ಮುಚ್ಚಳವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಮೇಲ್ಗಡೆ ವಿಸಿಲ್ ಇರುತ್ತಲ್ವ, ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನೊಂದು ದೋಸೆ ಎಲ್ಲ ಮಾಡ್ತಾರಲ್ಲ ಆ ರೀತಿ ಪ್ಯಾನ್, ಅಥವಾ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿ ಒಂದು ಪ್ಯಾನನ್ನು ಇಟ್ಕೋಬೇಕು. ಅದ್ರ ಮೇಲ್ಗಡೆ ನಾವು ಕುಕ್ಕರನ್ನು ಇಟ್ಕೋಬೇಕಾಗತ್ತೆ.
ನೋಡಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು 40 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನೆನಪಿರಲಿ, ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ ನಾನು 40 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ ಅಂತ ಅನಿಸ್ತಾ ಇದೆ. ಚೆಕ್ ಮಾಡ್ಕೊಳ್ಳೋಣ. ನೋಡಿ ಕಡ್ಡಿಗೆ ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ. ನೋಡಿ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಚಾಕುವಿನ ಸಹಾಯದಿಂದ ಸೈಡಲ್ಲೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಿರ್ಬೇಕಾಗತ್ತೆ, ಬಿಸಿ ಇರುವಾಗ ತೆಗೆದುಕೊಳ್ಳೋಕೆ ಹೋದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಪೂರ್ತಿಯಾಗಿ ತಣ್ಣಗಾಗಲಿ, ಆ ನಂತರ ಕುಕ್ಕರ್ನಿಂದ ಇದನ್ನು ತೆಗೆದುಕೋಬೋದು. ನೋಡಿ ಒಂದು ಪ್ಲೇಟನ್ನು ಊಟ ಇಟ್ಬಿಟ್ಟು ಕುಕ್ಕರನ್ನು ಊಟ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಈಸಿಯಾಗಿ ಕೇಕು ಕುಕ್ಕರ್ನಿಂದ ಬಿಟ್ಕೊಂಡಿದೆ ಅನ್ನೋದನ್ನು ನೋಡಿ. ಇವಾಗ ಬಟರ್ ಪೇಪರನ್ನು ತೆಗೆದುಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಕುಕ್ಕರ್ನಲ್ಲಿ ಒಮ್ಮೆ ಕೇಕನ್ನು ಮಾಡಿ ನೋಡಿ. ನೋಡಿ ಎಷ್ಟೊಂದು ಸ್ಪಾಂಜಿ ಆಗಿ ಬಂದಿದೆ ಅನ್ನೋದನ್ನು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದನ್ನು ನಾನು ಇನ್ನೊಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ ಚಾಕ್ಲೇಟ್ ಸಿರಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, 10 ರುಪೀಸ್ಗೆ ಸಿಗತ್ತೆ. ಅದನ್ನು ಮೇಲ್ಗಡೆ ಹಾಕಿಬಿಟ್ಟು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚಾಕ್ಲೇಟ್ ಸಿರಪ್ಪನ್ನು ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು. ನಾನಿಲ್ಲಿ ರೆಡಿಮೇಡ್ ಚಾಕ್ಲೇಟ್ ಸಿರಪ್ಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಡೈರಿ ಮಿಲ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಅದನ್ನು ಕೂಡ ಹಾಕ್ಕೋಬೋದು. ನೋಡಿದ್ರಲ್ಲ ಕುಕ್ಕರ್ನಲ್ಲಿ ಯಾವ ರೀತಿಯಾಗಿ ಸುಲಭವಾಗಿ ಕೇಕನ್ನು ಮಾಡಬಹುದು ಅನ್ನೋದನ್ನು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅನ್ನೋದು ನಿಮಗೇ ಗೊತ್ತಾಗ್ತಾ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಖಂಡಿತ ನಿಮ್ಮ ಮನೆಯಲ್ಲಿ ಬರ್ಡೇ ಅಥವಾ ಆ್ಯನಿವರ್ಸರಿ ಏನಾದರೂ ಇದ್ದರೆ ಖಂಡಿತ ಈ ಕೇಕನ್ನು ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ದೀಪಾ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್, ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಇಷ್ಟವಾಗುವಂತಹ ಎಲ್ಲ ರೀತಿಯ ರೆಸಿಪಿಗಳನ್ನು ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಈಸಿಯಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ ಅನ್ನೋದನ್ನು ನೀವೇ ನೋಡಿ. ಸೊ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ ದೀಪಾ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಬಾಯ್.